This video present by Mannur Multi Speciality Hospital, highly qualified and well experienced doctors team for emergency and trauma care 24/7 at Bale Hills Circle Ring Road, Gulbarga. आज गुलबर्गा में हमारे डॉक्टर राजकुमार अब्मानी बड़क के जो डिस्ट्रिक्ट प्रेसिडेंट है राघवेंद्र कुलकर्णी जी, उनके नेतृत्व में और हमारे यहाँ की साउथ इंडिया की जो महान संत है हवा मल्लीनाथ महाराज, उनके जो उनके मार्गदर्शन से आज बहुत बड़ा प्रोसेशन हमने कर रहे हैं कि आज कल हमारे जो महान एक्टर थे अप्पू पुनीत राजकुमार, उनका एक फिल्म कन्नड़ा फिल्म एक डॉक्यूमेंट्री फिल्म, एक्चुअली वो डॉक्यूमेंट्री फिल्म था, वो फिल्म कल इनॉग्रेशन हो रहा है और कल रिलीज हो रहा है फिल्म। वो फिल्म के बारे में गंधदगुड़ी, वो फिल्म का नाम है गंधदगुड़ी, वो गंधदगुड़ी फिल्म के लिए अप्पू का लास्ट फिल्म है वो फिल्म के लेकर हमने आज यहाँ कर्नाटक के जितना भी कन्नड़ पर ऑर्गेनाइजेशन है, दलित पर ऑर्गेनाइजेशन है और महिला पर ऑर्गेनाइजेशन, जो भी ऑर्गेनाइजेशन है, जो कला टीम है, डांसर्स टीम है, सब मिलकर हवा मल्लीनाथ महाराज के नेतृत्व में इन्हीं के हाथों से इनॉग्रेशन करवा के एक बहुत बड़ा प्रोसेशन आप देख रहे सब। अभी जो बहुत बड़ा कर्नाटक की जो कल्चरल एक्टिविटीज है, प्रोग्राम्स है, वो लेकर हमने तिम्मापुर चौक से वहाँ सरदार वल्लभ पटेल को गार्लैंड करवा के फिर वहाँ मेन रोड से हमने आकर और डॉक्टर बाबू राजेंद्र प्रसाद अपना ईशान बसवेश्वर महाराज को गार्लैंड करवा के बाबा साहब अम्बेडकर को महाराज के जो हमारे हवा मल्लीनाथ महाराज से गार्लैंड भी करवा के हम अभी संतोष संगम टाकीज जा रहे हैं। वहाँ संगम टाकीज में वहाँ कल्चर प्रोग्राम होगा, वहाँ डांस भी होगा और सब जो जो हमारे जो टीम के बहुत सारे लोग हैं पुनीत राजकुमार के जो फॉलोअर्स है अब्मानी बढ़ गए, उन लोगों के लिए जो खाने की व्यवस्था और पानी की व्यवस्था और सब वहाँ डांसिंग भी हो रहे हैं, तो हम वहाँ महाराज को लेकर वहाँ जा रहे हैं। जय भीम। कलबुर्गी नगर इवतु पद्मभूषण डॉक्टर राजकुमार अभिमानी संघद राघवेंद्र कुलकर्णी नेतृत्व में कल्याण कर्नाटक राज्यद ನಡೆದಾಡುವ ದೇವರಂತೆ ಹೆಸರುವಾಸಿಯಾಗಿರ್ತಕ್ಕಂಥ ಡಾಕ್ಟರ್ ಹವಾ ಮಲ್ಲಿನಾಥ್ ಮಹಾರಾಜರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಸೋದರರಾದ ಹನುಮಂತ್ ಯಳಸಂಗಿಯವರು ಮತ್ತು ವೈಜ್ಯನಾಥ್ ಪಾಟೀಲ್ರು ಮತ್ತು ಎಮ್ ಎಸ್ ಪಾಟೀಲ್ರವರ ಒಂದು ಸಹಕಾರದೊಂದಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಜಾತ್ರೆಯಂತ ಭಾಳ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ಪಟೇಲ್ ವೃತ್ತಕ್ಕೆ ಆ ಪ್ರತಿಮೆಗೆ ಮಾಲಾರ್ಪಣೆ ಹಾಕಿ ಎಲ್ಲ ಅವರ ಭಾವಚಿತ್ರಗಳನ್ನು ವಿವಿಧ ಭಂಗಿಯಲ್ಲಿ ಮೆರವಣಿಗೆ ಮುಖಾಂತರ ಹೋಗ್ತಾ ಇದೆ. ಹಸಿರನ್ನು ಉಳಿಸ್ಬೇಕು, ಹಸಿರನ್ನು ಬೆಳೆಸ್ಬೇಕೆಂಬ ಸಂದೇಶದ ಗಂಧದಗುಡಿ ಈ ಜಾತ್ರೆ ಯಶಸ್ವಿಯಾಯಿತು. ಎಲ್ಲರೂ ಈ ಚಿತ್ರವನ್ನು ನೋಡ್ರಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಒಬ್ಬ ವ್ಯಕ್ತಿಯಲ್ಲ, ಕರ್ನಾಟಕದ ಶಕ್ತಿ, ಮಹಾನ್ ಮಾತ್ಮ ಅಂತಕ್ಕಂಥ ಮಾತನ್ನು ದೇವ ಮಾನವ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾನೆ. ಅವರ ಹಾಗೆ ನಾವು ದಾನ ಧರ್ಮ ತನುಮನದಿಂದ ಮಾಡಿ ಈ ಮಾನವ ಒಂದು ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಂಥ ಸಂದೇಶವನ್ನು ಹವಾ ಮಲ್ಲಿನಾಥರ ಒಂದು ಸಾರಥ್ಯದಲ್ಲಿ ಎಲ್ಲರೂ ಕೂಡ ಒಂದು ಸಿನಿಮಾಕ್ಕೆ ಶುಭ ಕೋರಿ ಯಶಸ್ವಿ ದಿನ ಆಚರಿಸಲಂತ ಈ ಸಂದರ್ಭದಲ್ಲಿ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದಿದ್ದೀವಿ, ಯಶಸ್ವಿ ಮಾಡಬೇಕಂತಮ್ಮಲ್ಲಿ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗದ ಜಿಲ್ಲಾ ಅಧ್ಯಕ್ಷರಾದಂಥ ರಾಘವೇಂದ್ರ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಏನು ನಾಳೆ 28ನೇ ತಾರೀಕಿಗೆ ಇಡೀ ದೇಶಾದ್ಯಂತ ತೆರೆ ಕಾಣಲಿರುವ ಅಪ್ಪು ಅಭಿನಯದ 48ನೇ ಚಿತ್ರ ಗಂಧದ ಗುಡಿ, ಈ ಒಂದು ಅದ್ಧೂರಿಯಾದಂಥ ಅಭೂತಪೂರ್ವ ಚಲನಚಿತ್ರಕ್ಕೆ ಒಂದು ಯಶಸ್ಸು ಕಾಣಲಿ, ಅದಕ್ಕೆ ಒಂದು ಶುಭ ಹಾರೈಸುವ ನಿಟ್ಟಿನಲ್ಲಿ ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವರೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಹನುಮಂತ್ ಯಳಸಂಗಿ ಅವರು ನ್ಯಾಯವಾದಿಗಳು ಸಹಿತ ಇದ್ದಾರೆ. ಅವರೊಂದಿಗೆ ನಮ್ಮ ಕನ್ನಡದ ಅಪ್ಪಟ ಅಭಿಮಾನಿ ಹಾಗೂ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಪ್ರಮುಖರಾದಂಥ ಶರಣು ಗದ್ಗಿಯಣ್ಣವರು ಸೇರಿದಂತೆ ಅನೇಕ ಮುಖಂಡರು ಇವತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ
ಸರ್ದಾರ್ ಪಟೇಲ್ ಅವರಿಗೆ ಮಾಲಾರ್ಪಣೆ ಮಾಡೋದರ ಮೂಲಕ ಅಪ್ಪು ಅಭಿನಯದ ವಿವಿಧ ಚಲನಚಿತ್ರಗಳಲ್ಲಿರುವ ಭಾವಚಿತ್ರಗಳಿಗೆ ಪೂಜ್ಯರ ಮತ್ತು ಎಲ್ಲ ಅತಿಥಿಗಳ ಒಂದು ಅಮೃತ ಹಸ್ತದಿಂದ ನನ್ನ ಹೆಸರು ಧರ್ಮಜಿ ಬಂಗರಿಗೆ ಹಿಂದಿ ಸರ್ ಹಿಂದಿ ಮೇ ಹಿಂದಿ ಮೇ ಹೇಳ್ರಿ ಹೇಳ್ರಿ ಧರ್ಮಜಿ ಬಂಗರಿಗೆ ದಲಿಸೇನೆ ಅಧ್ಯಕ್ಷ ಆಳನ್ ಮಾತಾಡೋದು ಇಂದು ಅಪ್ಪು ಅಭಿಮಾನಿ ಬಳಗ ಹಾಗೂ ದಲಿಸೇನೆ ವತಿಯಿಂದ ಈ ಗುಲ್ಬರ್ಗ ನಗರದಲ್ಲಿ ಗಂಧದ ಗುಡಿ ಒಂದು ಚಿತ್ರಣವನ್ನು ನಾಳೆ ಬಿಡುಗಡೆಗೊಳ್ಳಲಿದ್ದು ಆದ್ದರಿಂದ ಇಂದು ಒಂದು ಸರ್ದಾರ್ ವಲ್ಲಭಾಯ್ ಪಟೇಲನ್ನು ಒಂದು ಹೂಮಾಲೆ ಹಾಕೋದ ಮುಖಾಂತರ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚ್ಯೂಕ್ಕೆ ಹೂಮಾಲೆ ಹಾಕಿ ಒಂದು ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಡಾಕ್ಟರ್ ಹವಾ ಮಲ್ಲಿಕ್ ಮಹಾರಾಜರು ಹಾಗೂ ದಲಿಸೇನೆ ರಾಜ್ಯಾಧ್ಯಕ್ಷರಾದಂಥ ಹನುಮಂಜಿ ಅಲಸಂಗಿ ಸಾಹೇಬರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದ್ದು ಈ ಗಂಧದ ಗುಡಿ ಚಲನಚಿತ್ರವು ಒಂದು ಯಶಸ್ವಿಗೊಳ್ಳಲಿ ಹಾಗೆಯೇ ಅಪ್ಪು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಈ ಒಂದು ಗಂಧದ ಗುಡಿ ಪಿಕ್ಚರ್ ಚಲನಚಿತ್ರವನ್ನು ಒಂದು ಯಶಸ್ವಿಗೊಳಿಸಬೇಕೆಂದು ನಾವು ದಲಿಸೇನೆ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಜೈ.